ನಮಸ್ಕಾರ ದೇವರು, ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಕ್ಕದಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಥೈಲ್ಯಾಂಡ್ನ ಬ್ಯಾಂಕಾಕಿಂದ 800 ಕಿಲೋಮೀಟರ್ ದೂರ ಇರೋವಂಥ ಈ ಫುಕೆಟ್ ಸಿಟಿಗೆ ಬಂದಿದ್ದೀವಿ. ಫುಕೆಟ್ನ ಓಲ್ಡ್ ಟೌನಲ್ಲಿ ಇದ್ದೀವಿ ನಾವೀಗ. ಯಾರಾದರೂ ನನಗೆ ಮನೆ ಕಟ್ಟೆ ಕೇಳಿದ್ರೆ ನಾನು ಇಟ್ಗೆ ಮೇಲೆ ಸಿಮೆಂಟು, ಇಟ್ಗೆ ಮೇಲೆ ಸಿಮೆಂಟು, ಇಟ್ಗೆ ಮೇಲೆ ಸಿಮೆಂಟು. ಹಾಗೇನೆ ಯಾವುದಾದ್ರೂ ಒಬ್ಬ ಬುದ್ಧಿಸ್ಟ್ ಮಾಂಕ್ಗೆ ಮನೆ ಕಟ್ಟೆ ಕೇಳಿದ್ರೆ ಆ ಬುದ್ಧಿಸ್ಟ್ ಮಾಂಕ್ ಏನು ಮಾಡ್ತಾರೆ, ಅವರ ರೀತಿಯಲ್ಲಿ ಅವ್ರಿಗೆ ಗೊತ್ತಿದ್ದಾಗೆ ಅವರ ನೇಚರಲ್ಲಿ ಮನೆ ಕಟ್ಕೋತಾರೆ ಅವರು. ಹಾಗೇನೆ ಈ ಫುಕೆಟ್ ಸಿಟಿಲಿ ಥೈಲ್ಯಾಂಡು ಮತ್ತು ಯುರೋಪಿಯನ್ ಕಲ್ಚರಲ್ಲಿ ಮಿಕ್ಸ್ ಆಗಿರೋಂಥ ಮನೆಗಳು ನೋಡಿ. ಜನಗಳಂತೂ ಟ್ರಾಫಿಕ್ ರೂಲ್ಸ್ನ ಸಿಕ್ಕಾಪಟ್ಟೆ ಫಾಲೋ ಮಾಡ್ತಾರೆ. ಎರಡೆರಡು ಹೆಲ್ಮೆಟ್ ಹಾಕುವಂಥ ಯಾವುದೇ ಕಾನೂನಿಲ್ಲ, ಆದರೂ ಇಬ್ಬರು ಹೆಲ್ಮೆಟ್ ಹಾಕ್ಕೊಂಡು ಹೋಗಿ ಹೋಗ್ತಾರೆ ಬೈಕಲ್ಲಿ. ಸಿಟಿ ಅಂತೂ ಫುಲ್ಲು ಕ್ಲೀನ್ ಆಗಿದೆ. ಓಲ್ಡ್ ಟೌನ್ನ ಫುಕೆಟ್ ಸಿಟಿ, ಎಲ್ಲ ಟೂರಿಸ್ಟ್ಗಳು ನೋಡಿ, ಬರೀ ಟೂರಿಸ್ಟ್ಗಳೇ. ಥೈಲ್ಯಾಂಡ್ ನೋಡಿ, ಥೈಲ್ಯಾಂಡ್ ಜನಗಳು ಹಂಗೆ ಕಾಣ್ತಾರೆ, ಇಂಡಿಯನ್ಸ್ ಹಿಂಗೆ ಕಾಣ್ತೀವಿ. ಥೈಲ್ಯಾಂಡ್ ಇಂಡಿಯನ್ಸಲ್ಲಿ ಏನಷ್ಟು ಡಿಫ್ರೆನ್ಸ್ ಇರಲ್ಲ. ನೀವು ಒಂಥರ ಇಂಡಿಯನ್ಸ್ ಇದ್ದಂಗೆ, ನಾವು ಒಂಥರ ಥೈಲ್ಯಾಂಡ್ಸ್ ಇದ್ದಂಗೆ. ಫಾರಿನರ್ಸ್ ಮಾತ್ರ ಡಿಫ್ರೆಂಟ್ ಆಗಿ ಕಾಣ್ತಾರೆ ನೋಡಿ, ಅವರೆಲ್ಲ ಅಮೆರಿಕದಿಂದ ಬಂದವರು ಅನ್ಸುತ್ತೆ. ಅಮೆರಿಕಾ? ಥೈಲ್ಯಾಂಡ್? ಯು ಥೈಲ್ಯಾಂಡ್? ಹೌದಾ? ಯು ಲುಕ್ ಅಮೆರಿಕಾ. ಎಲ್ಲ ಎಂಜಾಯ್ ಮಾಡ್ತಾವ್ರೆ ಟೂರಿಸ್ಟ್, ಎಂಜಾಯ್ ಮಾಡಿ. ಅಂದ್ರೆ ಥೈಲ್ಯಾಂಡೇ ಬೇರೆ ಸಿಟಿಯಿಂದ ಇಲ್ಲಿ ಬಂದ್ಬಿಟ್ಟು ಫುಕೆಟ್ ಸಿಟಿನ ನೋಡ್ತಾ ಇರ್ತಾರೆ. ಎಂಜಾಯ್, ಎಂಜಾಯ್ ದ ಥೈಲ್ಯಾಂಡ್. ದೇವರು, ಚಿಕ್ಕ ವಯಸ್ಸಿನ ನನ್ನ ಕನಸು ಇವತ್ತು ನನಸಾಗ್ತಾ ಇದೆ. ಯಾಕಂದರೆ ನಾನು ನಿಮಗೆ ಟೈಗರ್ ತೋರಿಸ್ತೀನಿ, ತುಂಬ ಹತ್ತಿರದಿಂದ ತೋರಿಸ್ತೀನಿ. ಝೂವಲ್ಲಿ ನಾವು ಟೈಗರ್ ನೋಡಿರ್ತೀವಿ, ಸಫಾರಿಗೆ ಹೋದಾಗೂ ಟೈಗರ್ನ ನೋಡಿರ್ತೀವಿ, ಮುಟ್ಟಕ್ಕೆ ಯಾವತ್ತೂ ಚಾನ್ಸ್ ಸಿಕ್ಕಿರಲ್ಲ. ಟೈಗರ್ ನೋಡ್ಕೊ ಬರ್ತಾವ್ರು ನೋಡಿ ಎಲ್ಲರೂ. ಹೌ ವಾಸ್ ದ ಟೈಗರ್ ಅಟ್ಯಾಕ್? ಎಲ್ಲ ಟೈಗರ್ನ ನೋಡ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟವ್ರೆ. ಸಫಾರಿಗೆ ಹೋದಾಗೂ ನಾವು ಟೈಗರ್ನ ಯಾವತ್ತೂ ಮುಟ್ಟಕ್ಕೆ ಚಾನ್ಸ್ ಸಿಕ್ಕಿರಲ್ಲ. ಯಾಕಂದರೆ ನಮಗೆ ಗೊತ್ತು, ಟೈಗರ್ನ ಏನಾದರೂ ಅಪ್ಪಿತಪ್ಪಿ ಮುಟ್ಟಿದ್ರೆ ಅದು ನಮ್ಮ ಕೊನೆಯ ಟಚ್ ಆಗಿರುತ್ತೆ ಟೈಗರ್ ಜೊತೆ ಅಂತ. ಆದರೆ ನಾವಿವತ್ತು ಅಸಲಿಗೆ ಟೈಗರ್ನ ಟಚ್ ಮಾಡ್ತೀವಿ. ಜನಗಳೆಲ್ಲ ಇಲ್ಲಿ ಟೈಗರ್ನ ಮುಟ್ಟಕ್ಕೆ ಬರ್ತಾರೆ. ನಮ್ಮ ಟೈಗರ್ ಎಲ್ಲಿದೆ? ಎಷ್ಟೊಂದು ಟೈಗರ್ಗಳಿದೆ ಇಲ್ಲಿ, ಕ್ಯೂ ಟೈಗರ್ನ ನೋಡೋಕ್ಕೆ. ಅಲ್ಲಡಿ ಮುಟ್ಟುತ್ತವ್ರೆ, ಚಿರತೆ ಚಿರತೆನ ಮುಟ್ಟುತ್ತವ್ರು ನೋಡಿ ಅಲ್ಲಿ. ಚಿರತೆ ಮರಿನ ಹೆಂಗ್ ಸಾಕೊಂಡವ್ರು ಗುರು, ಓ ಮೈ ಗಾಡ್. ನಾವೀಗ ನೋಡಕ್ ಹೋಗ್ತಾ ಇರೋಂಥ ಟೈಗರು 2017ರಲ್ಲಿ ಈ ಭೂಮಿಗೆ ಬಂತು. ಈಗ ಅದಕ್ಕೆ 5 ವರ್ಷ. ಟೈಗರ್ಗೆ 5 ವರ್ಷ ಅಂದರೆ ಚಿರ ಯುವಕ ಇದ್ದಂಗೆ. ಚಿರ ಯುವಕ ನೋಡಿ ಇಲ್ಲೇ ಅವನೇ. ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲ ಅವನೇ, ಚಿರ ಯುವಕ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾವನೆ. ಇಲ್ಲೊಂದು ಟೈಗರ್ ಇದೆ ನೋಡಿ, ಅದೇ ನಾಯ ಟೈಗರ್ ಗುರು ಅದು. ನೋಡಿ ಟೈಗರ್ ಊಟ ತಿನ್ನಿಸ್ತವ್ರು ನೋಡಿ, ಗೋಬಿ ಮಂಚೂರಿ ತಿಂದಂಗೆ. ಅದಕ್ಕೆ ಪೀಸ್ ಹಾಕಿದ್ರೆ ಬಂದವರೆಲ್ಲ ತಿನ್ನಿಸ್ತಾ ಇರ್ತಾರೆ ಮಂಚೂರಿನ. ಓಹೋ ಗುರು, ಬಿಳಿ ಟೈಗರ್ ಇದೆ ನೋಡಿ ಇಲ್ಲಿ. ಬಿಳಿ ಟೈಗರ್ ಕನ್ಸು ಕಾಣ್ತಾ ಇದೆ. ಬಿಳಿ ಟೈಗರ್ ಅಂತೂ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಮತ್ತು ಈ ಟೈಗರ್ಗಳ ವಿಶೇಷತೆ ಏನು ಅಂದರೆ, ಎಲ್ಲ ಬೆಂಗಾಲ್ ಟೈಗರು, ಬೆಂಗಾಲಿಂದ ಬಂದಿರೋಂಥ ಟೈಗರು ನೋಡಿ. ಇದು ಬೆಂಗಾಲ್ ಟೈಗರ್ ಅಲ್ಲಿ ನೋಡಿ ಬೋರ್ಡ್ ಹಾಕಿದ್ದಾರೆ. ಇಂಡಿಯಾದ ಟೈಗರ್ ಗುರು ನೀನು, ಅನಿಮಲ್ ಆಫ್ ಇಂಡಿಯಾ. ಎಂಟ್ರಾದ್ವಿ ಗುರು ಬೋನ್ಗೆ, ಗೇಟ್ ಕ್ಲೋಸ್ ಮಾಡ್ಬಿಟ್ರಲ್ಲಿ. ಇಲ್ಲೇನಿದ್ರು ಇನ್ನು ಹುಲಿದೇ ಸಾಮ್ರಾಜ್ಯ. ಅಲ್ಲಿದೆ ನೋಡಿ ಹುಲಿ, ನಮ್ಮ ಹುಲಿ. ಟೈಗರ್ ಜೊತೆ ಏನೇನು ಮಾಡ್ಬೇಕು, ಏನೇನು ಮಾಡಬಾರ್ದು ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟವ್ರು ಇಲ್ಲಿ. ಬೋನ್ ಒಳಗಡೆ ಎಂಟ್ರಿ ಕೊಡ್ತಾ ಇದೀವಿ ಗುರು, ಟೈಗರ್ನ ನೋಡೋಕ್ಕೆ. ಬಲಗಾಲಿಡ್ರಿ, ಹುಲಿನ ನೋಡ್ತಾ ಇದ್ದೀವಿ. ಓ ಎರಡೆರಡು ಬೋನು ಇಲ್ಲಿ ಕ್ಲೋಸ್ ಮಾಡ್ಬಿಡ್ತಾರೆ ಡೋರು, ಇನ್ನೊಂದು ಡೋರು. ಫುಲ್ ಪ್ರೊಟೆಕ್ಟೆಡ್ ಏರಿಯಾಗೆ ಎಂಟ್ರಿ ಕೊಟ್ಟಿದ್ದೀವಿ ಈಗ ಗುರು. ಹುಲಿನ ಇಷ್ಟೊಂದು ಹತ್ರದಿಂದ ಇವತ್ತೇ ನೋಡ್ತಾ ಇರೋದು. ಏನು ಗುರಾಯಿಸ್ತಾ ಇದೆ? ಸುಮಾರು ಸಲ ಹುಲಿ ನೋಡೋವಾಗ ಮಧ್ಯ ಕಂಬಿ ಇತ್ತು, ಆದರೆ ಕಂಬಿನೂ ಇಲ್ಲ, ಏನೂ ಇಲ್ಲ, ಎಸ್ಕೇಪ್ ಆಗ್ತಾ ಇದೆ. ಅಲ್ಲಿ
ಏನ್ ಗುರು ಇದು, ಇಷ್ಟೊಂದು ದೊಡ್ಡದಾಗಿರುತ್ತ ಹುಲಿ? ಓ ಮೈ ಗಾಡ್, ಸಖತ್ ಲುಕ್ ಇದ್ರದಂತೂ. ಯಪ್ಪ ಯಪ್ಪ ಯಪ್ಪ, ಹುಲಿ ಅಂತೂ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿ ಕಾಣ್ತಾ ಇದೆ. ಏನು ಎನರ್ಜಿ ಗುರು ಹುಲಿದು, ಯಾವ್ದಾರು ಪ್ರಾಣಿ ಬಂದರೆ ಬಗು ತಿನ್ಕೊಂಬಿಡ್ತದೆ ಹಂಗೆ ಹಂಗಿದೆ. ಓ ಮೈ ಗಾಡ್ನೆಸ್, ಇದ್ರದ್ದು ಪಾದ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಗುರು. ಇದ್ರದ್ದು ಗರ್ಜನೆ ಯಾವುದೇ ಕಾರಣಕ್ಕೂ ಅದ್ರದ್ದು ಮುಖ ಹತ್ರ ಮುಟ್ಟಂಗಿಲ್ಲ. ಮುಖ ಹತ್ರ ಮುಟ್ಟಿದ್ರೆ ಕೋಪ ಬಂದರೆ ಬಗ್ದಾಕ್ಬಿಡ್ತದೆ ಅದು. ಏನು ಫೋಟೋ ಹೇಳ್ಕೊಡ್ತಾರೆ. ಲಡ್ಡು ಬಂದು ಬಾಯಿಗೆ ಬೆತ್ತ. ಜನಗಳೆಲ್ಲ ನಿಂತ್ಕೊಂಡು ನೋಡ್ತಾವ್ರೆ ಬೋನಿಂದ ಆಚೆ. ಇವತ್ತಿಂದ 100 ವರ್ಷದ ಹಿಂದೆ ಇಡೀ ವರ್ಲ್ಡಲ್ಲಿ 100,000 ಹುಲಿ ಇತ್ತು. ಅದೇ 100 ವರ್ಷ ಆದಮೇಲೆ ಅಂದರೆ ಇವತ್ತಿಗೆ ಬರೀ 3,500 ಹುಲಿಗಳು ಮಾತ್ರ ಇದೆ. ಬೋನಲ್ಲಿ ಸಾಕ್ತಾ ಇರೋ ಹುಲಿಗಳ ಬಗ್ಗೆ ಹೇಳ್ತಾ ಇಲ್ಲ. ಕಾಡಲ್ಲಿ ಇರ್ತಾವಲ್ಲ ವೈಲ್ಡ್ ಟೈಗರ್ಸು, ಅದರ ಪಾಪ್ಯುಲೇಷನ್ನು ದಿನದಿಂದ ದಿನಕ್ಕೆ ತೀರಾ ಅಂದರೆ ತೀರಾ ಕಮ್ಮಿ ಆಗ್ತಾ ಇದೆ. ಖುಷಿ ಪಡೋ ವಿಚಾರ ಏನು ಅಂತಂದರೆ ವರ್ಲ್ಡಲ್ಲೇ ನಮ್ಮ ಭಾರತದಲ್ಲಿ ಹುಲಿಯ ಸಂಖ್ಯೆ ಅತಿ ಹೆಚ್ಚು ಇದೆ. ಅಂದರೆ ವರ್ಲ್ಡಲ್ಲಿರುವಂಥ ಹುಲಿ ಪಾಪ್ಯುಲೇಷನಲ್ಲಿ 80% ನಮ್ಮ ಭಾರತದಲ್ಲೇ ಇದೆ. ಇನ್ನು ಮಿಕ್ಕಂತಹ 20% ಬೇರೆ ಬೇರೆ ದೇಶಗಳಲ್ಲಿದೆ. ನ್ಯಾಷನಲ್ ಅನಿಮಲ್ ಗುರು ನಮ್ಮ ಹುಲಿ. ಇದ್ರ ಹೆಸರು ಲೂಕಾ ಅಂತೆ, ಅದ್ರ ಹೆಸರು ಭೂಮಾ ಅಂತೆ. ಗುರು ಭೂಮಾ, ನಮ್ಮ ದೇಶದಲ್ಲಿ ನಿಂಗೆ ಬೇರೆನೇ ಲೆವೆಲ್ಲು, ಭಯಂಕರ ಹೆಸರು ಮಾಡಿದೆ ನಮ್ಮ ದೇಶದಲ್ಲಿ ನೀನು. ನಿನ್ನ ಸಾಹಸ ನಿಂಗೆ ಗೊತ್ತಿಲ್ಲ. ಇವ್ರು ಬೋನಲ್ಲಿ ಹಾಕ್ಕೊಂಡು ಇಟ್ಕೊಂಡವ್ರೆ, ಇವರೆಲ್ಲ ನಿನ್ನನ್ನು ಪಳಗಿಸ್ತವ್ರೆ. ಆದರೆ ನೀನು ಮನಸ್ಸು ಮಾಡಿದ್ರೆ ಇವ್ರನ್ನೆಲ್ಲ ಒಂದೇ ಏಟಕ್ಕೆ ಪಳಗಿಸ್ಬಿಡ್ಬೋದು ಅಂತ ಶಕ್ತಿ ಇದೆ ನಿಮಗೆ. ಆದರೆ ನಿನ್ನ ಶಕ್ತಿ ನಿಂಗೆ ಗೊತ್ತಿಲ್ಲ. ಹುಲಿ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಇದ್ರದ್ದು ಕಾಲು ಸಿಕ್ಕಾಪಟ್ಟೆ ದಪ್ಪ ಇದೆ. ಹುಲಿಯ ಪಾದ ಪಾದ ಹುಲಿಯ ಪಾದ. ಈ ಥರ ಯಾವತ್ತಾದರೂ ಹುಲಿನ ಮುಟ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಚಕ್ಕಲ್ ಗುಲಿ ಆಗ್ತಾ ಇದೆ ಅದಕ್ಕೆ. ಅದಕ್ಕೆ ಹಿಂಗೆ ಗಟ್ಟಿಗಟ್ಟಿಗೆ ಮುಟ್ಟಬೇಕು. ಹುಲಿ ಚರ್ಮ ನೋಡ್ರಿ, ಸಿಕ್ಕಾಪಟ್ಟೆ ಬೆಲೆ. ಹುಲಿ ಚರ್ಮಕ್ಕೂ ಬೆಲೆ, ಹುಲಿಗೆ ಬೆಲೆ ಟೋಟಲಾಗಿ. ಹುಲಿಯ ಬಾಲ ನಿಮಗೆ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಭಾರ ಇದೆ ಹುಲಿಯ ಬಾಲ ಅಂತೂ. ಅವತ್ತು ಪೈಥಾನ್ ತೋರಿಸಿದ್ನಲ್ಲ, ಆ ಥರ ಇದೆ ಹುಲಿಯ ಬಾಲನೇ. ಹಿಂಗಿದೆ ಅಂತಂದರೆ ಹುಲಿಗಿನ್ನೆಷ್ಟು ಶಕ್ತಿ ಇರ್ಬೋದು. ಕಾಡಲ್ಲಿರೋ ಪ್ರಾಣಿನ ಬೇಟೆಯಾಡಿ ಎಂಥ ದೊಡ್ಡ ಪ್ರಾಣಿನಾದರೂ ಬೇಟೆಯಾಡಿ ತಿನ್ಬಿಡುತ್ತಲ್ಲ, ಇದಕ್ಕಿನ್ನೆಷ್ಟು ಶಕ್ತಿ ಇರ್ಬೋದು. ನಮಸ್ಕಾರ, ಎರಡೆರಡು ಸಲ ನಮಸ್ಕಾರ. ಅಲ್ಲಿ ನೋಡ್ರಿ ಪೆಟಾಂಗ್ ಬೀಚು, ಫುಕೆಟ್ನ ಅದ್ಭುತವಾಗಿರುವಂಥ ಬೀಚು. ಈ ಪ್ರಶಾಂತವಾದಂತಹ ಪೆಟಾಂಗ್ ಬೀಚ್ಗೆ ಸ್ವಾಗತ ಸುಸ್ವಾಗತ. ಏನು ಮಾಡ್ತಾವ್ರೆ, ಏನು ಮಾಡ್ತಾವ್ರಿ ಇಲ್ಲಿ? ಬೈಕ್ ಹೆಸರು ಜೆಟ್ ಸ್ಕಿ ಬೈಕ್ ಇದು. ಈ ಗಡತ್ತಾಗಿರೋಂಥ ಜೆಟ್ ಸ್ಕಿ ಬೈಕ್ನ TVS XL ಎತ್ಕೋ ಬಂದವ್ರೆ. ಜೆಟ್ ಸ್ಕಿ ಈಗ ನೀರೊಳಗಡೆ ಆಗ್ತಾವ್ರೆ. ಪೈಲ್ವಾನ ಇದ್ದಂಗೆ ಅವ್ರೆ, ಗೆದ್ದ ಗೆದ್ದ ಕುಸ್ತಿಯ ಗೆದ್ದ ಎದುರಿಗೆ ಪೈಲ್ವಾನಿಗೆ ಬಂದ ಬಂದ ಥೈಲ್ಯಾಂಡ್ನ ಪೈಲ್ವಾನ. ಜೆಟ್ಸ್ಕಿ ಇನ್ ವಾಟರ್. ಓಕೆ ಗುರು, ಜೆಟ್ಸ್ಕಿಗೆ ಹತ್ತಾನ ಈಗ. ಯಾವತ್ತು ಸಮುದ್ರದಲ್ಲಿ ಈ ಬೈಕ್ನ ರೈಡ್ ಮಾಡೇ ಇರಲಿಲ್ಲ, ಇದೇ ಫಸ್ಟ್ ಟೈಮು. ಬನಾನ ರೈಡ್ ಮಾಡಿದ್ದೆ ಲಕ್ಷದ್ವೀಪಲ್ಲಿ, ಆದರೆ ಇದು ಜೆಟ್ಸ್ಕಿ. ದಿ ಹೌ ಟು ರೈಡ್ ದಿಸ್ ಸೇಮ್ ಲೈಕ್ ಸ್ಕೂಟಿ? ಗುಡ್ಡು 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 ಸೇಮ್ ಸ್ಕೂಟಿ ಓಡಿಸಂಗೆ ಓಡಿಸದಂತೆ. ಓಕೆ ಓಕೆ ಕ್ಲೀನ್ ಸ್ಟಾರ್ಟ್. ಓಕೆ ಓಕೆ ಸ್ಟಾಪ್ ಸ್ಟಾಪ್. ಓಕೆ ಬ್ರೇಕ್ ಬ್ರೇಕ್ ನೋ ಬ್ರೇಕ್ ನೋ ಬ್ರೇಕ್ ಯು ಸ್ಲೋಲಿ ಯು ಬ್ರೇಕ್. ಓಹೋ ಬ್ರೇಕೇ ಇಲ್ವಾ ಇದಕ್ಕೆ? ಈಸಿ ಗುರು, ಎಕ್ಸಲೇಟರ್ ಮಾಮೂಲಿ ಬೈಕ್ ಓಡಿಸೋಗ ಎಕ್ಸಲೇಟರ್ ಹಿಂಗೆ ಅಂತೀನಲ್ಲ, ಹಂಗಂಗೆ ಅಂದಂದು ಅಭ್ಯಾಸ. ಆದರೆ ಎಕ್ಸಲೇಟರ್ ಇಲ್ಲಿದೆ. ಅಲ್ಲಲ್ಲಲ್ಲಲ್ಲಿ ಅಲ್ಲಲ್ಲಲ್ಲಲ್ಲಿ 120 ಕೊಟ್ಬಿಟ್ಟವ್ರಲ್ಲ ಗುರು, ಒಬ್ಬನ ಕೈಗೆ ಬೈಕ್ ಕೊಟ್ಬಿಟ್ಟವ್ರೆ. ನಾನು ಒಬ್ಬನೇ ನಂಬಿಟ್ಟು ಅದು ಹೆಂಗೆ ಬೈಕ್ ಕೊಟ್ಬಿಟ್ರಿ ಇಷ್ಟು ದೊಡ್ಡ ಬೈಕು?
ಕುರು ಇದಂತೂ. ಓ ಮೈ ಗುಡ್ನೆಸ್, ಸಕ್ಕತ್ತು. ಇಬ್ರಿಬ್ರು ಓಡಿಸ್ತಾವ್ರೆ ಬೈಕ್ನ. ಹಲೋ, ಹೌ ಡು ಯು ಡು ಇಂಡಿಯಾ? ಇಡೀ ಬೀಚಲ್ಲೆಲ್ಲ ಇಂಡಿಯಾದವ್ರದ್ದೆ ಪಾಪ್ಯುಲೇಷನ್ನು. ಈಗ ಈ ವಾಟರ್ ಬೈಕು ಡ್ರಿಫ್ಟ್ ಮಾಡುತ್ತೆ. ಗುರು, ನಾವು ಬಂದಿರೋ ಈ ಪೆಟಾಂಗ್ ಬೀಚ್ ನೋಡಿ, ಅಲ್ಲಿಂದ ಸ್ಟಾರ್ಟ್ ಆದರೆ ಮೌಂಟೇನು ಹಂಗ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 ್ ಬಂದು ಫುಲ್ಲು ಯು ಆಕಾರದಲ್ಲಿದೆ ಇದು. ಸೊ ಮಧ್ಯ ಬೀಚು. ಈ ಬೀಚು ಫುಕೆಟಿಂದ 10 ಕಿಲೋಮೀಟ್ರ್ ದೂರ ಇದೆ. ಫುಕೆಟಿಂದ ಹಿಂಗೆ ಬೆಟ್ಟಗಳ ಮೇಲೆತ್ತಿ ತಿರ್ಗಾ ಡೌನ್ ಇಳಿಬೇಕು ಇಳಿಬೇಕು ಇಳಿಬೇಕು. ನೋಡಿ, ಆ ಬೆಟ್ಟ ಇದೆಯಲ್ಲ, ಆ ಬೆಟ್ಟ ದಾಟಿ ಬರಬೇಕು ಈ ಬೀಚ್ಗೆ. ಅಲ್ಲಿ ಎಕ್ಸಲೇಟರ್ ಕೊಡೋಕ್ಕೆ, ಇಲ್ಲಿ ಎಗರಕ್ಕೆ, ಎಕ್ಸಲೇಟರ್ ಕೊಡೋಕ್ಕೆ, ಎಗರಕ್ಕೆ. ಫುಲ್ ಜೋರಾಗಿ ಎಗರದು ನೋಡಿ. ಈಗ ಅಂಡಮಾನ್ ನಿಕೋಬಾರ್ಗ್ ಹೋಗ್ಬಿಡ್ಬೇಕು. ಹಂಗೆ ಸಿಕ್ಕಾಪಟ್ಟೆ ಬಿಸಿಲು, ಎಲ್ಲರೂ ನೆರಳಲ್ಲಿ ಕುತ್ಕೊಂಡವ್ರೆ. ಬರೋಂಥ ಟೂರಿಸ್ಟ್ಗಳಿಗೆ ಸರ್ವಿಸ್ ಕೊಡೋಂಥ ಜನ ಇವರು. ಹಲೋ, ಹೌ ಡು ಯು ಡು? ಯು ಆರ್ ಸೆಲ್ಲಿಂಗ್ ಮ್ಯಾಂಗೋಸ್? ಹೌ ಮಚ್ ಇಸ್ ದಿಸ್? ಓ ಮೈ ಗುಡ್ನೆಸ್ ಗುರು, 250 ರೂಪಾಯಿ ಒಂದು ಮಾವಿನ ಹಣ್ಣು. ದಿಸ್ ಇಸ್ ಸೋ ಎಕ್ಸ್ಪೆನ್ಸಿವ್. ಬನಾನಾ ರೈಡು, ಬಂಪರ್ ರೈಡ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಬೀಚಿಂದ ಆಡಿ ಸುಸ್ತಾಗಿರೋಂಥ ಜನಗಳು ಇಲ್ಲಿ ಕುಂತಾವ್ರೆ. ಗುರು, ಪ್ಯಾರಾಸೀಲಿಂಗ್ ಮಾಡ್ತಾ ಇದ್ದೀನಿ ಫುಕೆಟ್ ಸಮುದ್ರದಲ್ಲಿ. ಪ್ಯಾರಾಸೀಲಿಂಗ್ ಯಾವತ್ತೂ ಮಾಡೇ ಇರಲಿಲ್ಲ ಇದಕ್ಕಿಂತ ಮುಂಚೆ. ಎಷ್ಟೊಂದು ಸೇಫ್ಟಿ ಗೇರ್ಸ್ ಹಾಕ್ತವ್ರೆ, ಎಷ್ಟೊಂದು ಜನ ಇಟ್ಕೊಂಡವ್ರು ನೋಡ್ರಿ. ಪ್ಯಾರಾಶೂಟ್ ರನ್ನಿಂಗ್. ಓ ಮೈ ಗಾಡ್, ಅಯ್ಯ ಅಯ್ಯ, ಓ ಲೇ 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 ಲೇ, ಆರ್ಬುಟ್ನಲ್ಲೋ ಒಂಟೋದ್ನಲ್ಲೋ. ಓ ಮೈ ಗಾಡ್, ಒಂದೇ ಸೆಕೆಂಡ್ ಅಲ್ಲಿ ಆರ್ಸ್ಬಿಟ್ರಲ್ಲ ಕಂಚನರು, ಕಾಣ್ತಾ ಇದ್ದೀನ. ಅಯ್ಯೋ ಅಯ್ಯೋ ರಾಮ, ಯಾವ ಪಾಟಿ ಮೇಲಿದ್ದೀನಿ, ಮಣ್ಣಾಗೋಯ್ತು. ಈ ವ್ಯೂ ಅಂತೂ ನೀವು ಮಾತ್ರ ನೋಡಕ್ಕಾಗೋದು. ಅಲ್ಲಿ ನೋಡಿ, ಅಲ್ಲಿ ಬೋಟಲ್ ಸ್ಪೀಡಾಗಿ ಕರ್ಕೊಂಡೋಯ್ತವ್ರೆ. ಏನ್ ವ್ಯೂ ಗುರು, ಇಂಥ ವ್ಯೂನ ಬರೀ ಡ್ರೋನಲ್ಲಿ ಮಾತ್ರ ನೋಡ್ತಿದ್ದೆ ಇಷ್ಟು ದಿವಸ, ಆದರೆ ರಿಯಲ್ ಆಗಿ ನೋಡ್ತಾ ಇದ್ದೀನಿ. ಕೆಳಗಡೆ ಬಿದ್ದ ಬಿದ್ದೆ ಗುರು, ಕೆಳಗಡೆ ಆಗ್ತವ್ರ ಗುರು. ಬಿಟ್ರು ಬಿಟ್ರು ಸಮುದ್ರಕ್ಕೆ ಬಿದ್ದೆ 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 ಅಲ್ಲಲ್ಲ. ಏನಿದು ಹಿಂಗಲ್ಲಿ ಆಡ್ತಾ ಇದ್ದಲ್ಲ, ಬಿದ್ದೆ ಬಿದ್ದೆ ಅನ್ನೋ ಅಷ್ಟೊತ್ತಿಗೆ ಎದ್ಬಿಟ್ಟೆ. ಬೋಟ್ ಸ್ಪೀಡಾಗಿ ಹೋಗ್ತಾ ಇದೆ ಅಲ್ಲಿ. ಪ್ಯಾರಾಶೂಟಲ್ಲಿ ಸಿಕ್ಕಾಪಟ್ಟೆ ಪವರ್ ಇದೆ, ಹೆಂಗೆ ಎಳ್ದಿಡ್ಕೊಂಡಿದೆ ನೋಡಿ. ಬಿದ್ದೆ 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 ಪ್ಯಾರಾಶೂಟ್ ಹಿಂದೆ ಬಿದ್ದೋಯ್ತು. ಬೋಟಲ್ಲಿ ಬಂದರೆ ಸೇವ್ ಮಾಡೋಕ್ಕೆ. ಎಸ್, ಸೂಪರ್, ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ಸಮುದ್ರಕ್ಕೆ ಬಿದ್ದವ್ರನ್ನ ಕಾಪಾಡಕ್ಕೆ ಬರ್ತಾರಲ್ಲ, ಹಂಗೆ ಬರ್ತಾವ್ರೆ. ಆ ಕಡೆ ಪ್ಯಾರಾಶೂಟ್ ಹಾಕೋತವ್ರೆ, ಈ ಕಡೆ ನನ್ನೂ ಎಳ್ದು ಹಾಕೋತವ್ರೆ. ಇವ್ರು ಕೆಲಸ ಮಾಡಿ ಮಾಡಿ ಏನ್ ಬಾಡಿ ಬೆಳೆಸೋ ನೋಡಿ, ಭಯಂಕರ ಬಾಡಿ ಇವ್ರದ್ದು. ಬಕೆಟಲ್ಲಿ ಎತ್ಕೊಂಡೋಯ್ತವ್ರ ಪ್ಯಾರಾಶೂಟ್. ಈ
ವ್ಯೂನ ನೋಡ್ಕೊಂಡು ಎಲ್ಲರೂ ಎಂಜಾಯ್ ಮಾಡ್ತಾವ್ರೆ. ಎಲ್ಲ ಸಮುದ್ರದ ಪಕ್ಕನೇ ಟಿಕ್ಕಾಣಿ ಹಾಕೊಂಡ್ಬಿಟ್ಟವ್ರೆ. ಟಿಕ್ಟಾಕ್ ಮಾಡ್ತಾವ್ರ ಫಾರಿನರ್ಸು, ಟಿಕ್ಟಾಕ್ ಮಾಡ್ತಾರ. ವಾಟ್ರ್ ಬೈಕ್ ಎಲ್ಲ ಹೋಗ್ತಾ ಇದೆ ಶೆಡ್ಗೆ, ತಿರ್ಗಾ ಬೆಳಗ್ಗೆ ಬರ್ತಾರೆ. ಇಂಥ ಜೀಪ್ಗಳಲ್ಲಿ ಕಟ್ಕೊಂಡು ಎಳ್ಕೊಂಡು ಹೋಗ್ತಾರೆ. ಇದು ಬೀಚ್ ಪಕ್ಕ ಇರೋವಂಥ ರೆಸ್ಟೋರೆಂಟ್ಗಳು. ಆ ರೆಸ್ಟೋರೆಂಟ್ಗಳಲ್ಲಿ ಜನಗಳು ಊಟ ಮಾಡ್ತಾ ಇರ್ತಾರೆ ಈ ಸೀ ವ್ಯೂನ ನೋಡಿಕೊಂಡು.